ಗರ್ಲ್ಸ್ ಕಾನ್ಫರೆನ್ಸ್ಗೆ ಸಜ್ಜು, ಕರಾವಳಿಯಲ್ಲಿ ಮತ್ತೆ ಕಿಚ್ಚು, ಹಿಜಾಬ್ ಅಂದವರೇ ಅತಿಥಿ, ಏನಿದರ ಗುಟ್ಟು ಹಾಗಿದ್ರೆ, ಸಮವಸ್ತ್ರಕ್ಕಾಗಿ ಹೋರಾಟ, ಸೈಲೆಂಟ್ ಆಗಿ ಪ್ಲಾನ್. ಈ ಹೊತ್ತಿನ ನ್ಯೂಸ್ ಸ್ಪೆಷಲ್ ಹಿಜಾಬ್ ಕಿಚ್ಚು 3.0. ಕರಾವಳಿಯಲ್ಲಿ ಮತ್ತೆ ಶುರುವಾಯಿತು ಹಿಜಾಬ್ನ ಕಿಚ್ಚು. ಮಂಗಳೂರಿನಲ್ಲಿ ಗರ್ಲ್ಸ್ ಕಾನ್ಫರೆನ್ಸ್ ಈ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನ. ಹಿಜಾಬ್ ವಿವಾದ ಹುಟ್ಟು ಹಾಕಿದ್ದವರೇ ಮುಖ್ಯ ಅತಿಥಿಗಳು. ಬ್ರೇಕಿಂಗ್ ನ್ಯೂಸ್. ಮಂಗಳೂರಿನ ಪುರಸಭೆ ಪುರಭವನದಲ್ಲಿ CFI ಕಾರ್ಯಕ್ರಮ ಇದು. ಬೆಳಗ್ಗೆ 11 ಗಂಟೆಗೆ ಸಮಾವೇಶ. ಸಮಾವೇಶಕ್ಕೆ ಮುಂಚೆ ಮೆರವಣಿಗೆ ಇದೆ. ರಾಷ್ಟ್ರಮಟ್ಟದ CFI ಪದಾಧಿಕಾರಿಗಳು ಇಲ್ಲಿ ಭಾಗವಹಿಸುವಂತಹ ಸಭೆ ಇದು. ಶಾಂತ ಆಗಿರುವಂತಹ ಕರಾವಳಿಯಲ್ಲಿ ಮತ್ತೆ ಹಿಜಾಬ್ನ ಕಿಚ್ಚೆತ್ತಿಸ್ತಾ ಇದ್ದಾರೆ. ಕಾನ್ಫರೆನ್ಸ್ ಮೂಲಕ ಮುಸ್ಲಿಂ ವಿದ್ಯಾರ್ಥಿನಿಯರನ್ನು ಒಗ್ಗೂಡಿಸುವಂತಹ ಪ್ಲಾನ್ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಸೇರುವಂತಹ ಸಾಧ್ಯತೆ ಕೂಡ ಇದೆಯಂತೆ. ಕರಾವಳಿ ಭಾಗದಲ್ಲಿ ಗರ್ಲ್ಸ್ ಕಾನ್ಫರೆನ್ಸ್ ಬಲಭಾಗದ ಪೋಸ್ಟರ್ ಗರ್ಲ್ಸ್ ಕಾನ್ಫರೆನ್ಸ್ ಅಂತ. ಹಿಜಾಬ್ ವಿವಾದ ಹುಟ್ಟಾಕದವರು ಯಾರಿದ್ದಾರೆ ಅವರೆಲ್ಲ ಮುಖ್ಯ ಅತಿಥಿಗಳಲ್ಲಿ. CFI ಕಾರ್ಯಕ್ರಮ ಇದು ಬೆಳಗ್ಗೆ 11 ಗಂಟೆಗೆ. ಈ ಸಮಾವೇಶ ಮೆರವಣಿಗೆ ಮೂಲಕ ಬರುತ್ತೆ. ರಾಷ್ಟ್ರಮಟ್ಟದ CFI ಪದಾಧಿಕಾರಿಗಳು ಭಾಗವಹಿಸುವಂತಹ ಸಭೆ ಇದು. ಸದ್ಯಕ್ಕದು ಬೂದಿ ಮುಚ್ಚಿದ ಕೆಂಡ. ಈ ವಿಚಾರ ಕೂಡ ಸೈಲೆಂಟ್ ಆಗಿದೆ ಕರಾವಳಿ. ಮತ್ತೆ ಕಿಚ್ಚನ್ನ ಈ ಕಾನ್ಫರೆನ್ಸ್ ಮೂಲಕ ಹಬ್ಬಿಸುವ ಪ್ರಯತ್ನ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಂ ವಿದ್ಯಾರ್ಥಿನಿಯರನ್ನ ಸಾವಿರಾರು ಸಂಖ್ಯೆಯಲ್ಲಿ ಒಗ್ಗೂಡಿಸುವಂತಹ ಪ್ರಯತ್ನ ಇದು ಅಂತ. ಕಿಶನ್ ಶೆಟ್ಟಿ ನನ್ನ ಸಹೋದ್ಯೋಗಿ, ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಕೊಡಕ್ಕೆ. ಗುಡ್ ಮಾರ್ನಿಂಗ್ ಕಿಶನ್ ಶೆಟ್ಟಿ. ಏನಿದು ಮತ್ತೆ ಈ ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಂಡು ಬರೋ ಪ್ರಯತ್ನ? ಕಿಶನ್, ನಿಮ್ ಧ್ವನಿ ಕೇಳಿಸ್ತಿಲ್ಲ ನಂಗೆ. ಲೆಟ್ಸ್ ರೀಕನೆಕ್ಟ್, ಸಾಧ್ಯ ಆದರೆ ನಿಮ್ಮ ಜೊತೆ ಮಾತಾಡುವ. ಕರಾವಳಿ ಭಾಗದಲ್ಲಿ ಭಯಂಕರ ಮಳೆ ಗಿಳೆ ಎಲ್ಲ ಬಿದ್ದಿದೆ, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿರುತ್ತೆ. ಬಟ್ ಸ್ಟಿಲ್ ನನ್ನ ಸಹೋದ್ಯೋಗಳು ರೀಕನೆಕ್ಟ್ ಮಾಡಿ ಮಾತಾಡೋ ಪ್ರಯತ್ನ ಮಾಡ್ತೀವಿ. ಇದು CFI ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ. ರಾಷ್ಟ್ರಮಟ್ಟದ CFI ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಕೇಳಿದ್ದೀವಿ. ಲೆಟ್ಸ್ ಗೋ ಲೈವ್. ರೀಕನೆಕ್ಟ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಗೋ ಅಹೆಡ್. ಹರೀಶ್, ಇವತ್ತು ಬೆಳಗ್ಗೆ 11 ಗಂಟೆಗೆ ಮಂಗಳೂರಿನ ಪುರಭವನದಲ್ಲಿ ಗರ್ಲ್ಸ್ ಕಾನ್ಫರೆನ್ಸ್ ಎಂಬ ಹೆಸರಿನಲ್ಲಿ CFI ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. ಪ್ರಮುಖವಾಗಿ ಕರಾವಳಿಯಲ್ಲಿ ಆದಂತಹ ಹಿಜಾಬ್ ವಿಚಾರವನ್ನ ಇಟ್ಕೊಂಡು CFI ತನ್ನ ಕಾನ್ಫರೆನ್ಸ್ ಅನ್ನ ಮಾಡ್ತಾ ಇರುವಂತದ್ದು. ಅದಕ್ಕೆ ಪೂರಕವಾಗಿ ಹಿಜಾಬ್ ವಿಚಾರ ಬಂದಾಗ ಯಾರೆಲ್ಲ ಮಾಧ್ಯಮದ ಮುಂದೆ ಬಂದು ಗಟ್ಟಿ ಸ್ವರದಲ್ಲಿ ತಮ್ಮ ಹಕ್ಕುಗಳನ್ನ ಕೇಳಿದ್ರು, ಅವರು ಇವತ್ತು ಸಭೆಯ ಮುಖ್ಯ ಅತಿಥಿಗಳಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಸುಮಾರು 1,000ಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಯರು ಈ CFI ನ ಸಮಾವೇಶದಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತು ರಾಷ್ಟ್ರಮಟ್ಟದ CFI ಪದಾಧಿಕಾರಿಗಳು ಕೂಡ ಭಾಗವಹಿಸ್ತಾರೆ. ಅವರ ಉದ್ದೇಶ ಮತ್ತು ಅವರ ಬಯಕೆ ಏನಿರುವಂತದ್ದು, ಅದು ಶಿಕ್ಷಣದಲ್ಲಿ ಕೇಸರೀಕರಣ ಆಗ್ತಾ ಇದೆ ಮತ್ತು ಹಿಜಾಬ್ ನಮ್ಮ ಹಕ್ಕು, ಅದನ್ನು ನಾವು ಪಡೆದೇ ತೀರ್ತೇವೆ. ಮತ್ತು ಶಿಕ್ಷಣದಲ್ಲಿ ರಾಜಕೀಯ ಕೂಡ ಬರ್ತಾ ಇದೆ, ಅದನ್ನು ಎಲ್ಲರೂ ಕೂಡ ಹೋಗಲಾಡಿಸಬೇಕು ಮತ್ತು ಇದರ ವಿರುದ್ಧ ಯುದ್ಧಕ್ಕೆ ಸನ್ನದ್ಧರಾಗಬೇಕೆಂಬ ಕರೆಯನ್ನು ಕೂಡ ಕೊಟ್ಟಿದ್ದಂತಿದೆ. ಹಾಗಾಗಿ ಬೆಳಗ್ಗೆ 10 ಗಂಟೆಗೆ ಮಂಗಳೂರಿನ ಜ್ಯೋತಿ ವೃತ್ತದಿಂದ ಪುರಭವನ ತನಕ ಬೃಹತ್ ಮೆರವಣಿಗೆ ಕೂಡ CFI ನ ಮಹಿಳಾ ವಿಭಾಗ ಮಾಡುತ್ತೆ. ಅನಂತರವಾಗಿ 11 ಗಂಟೆಗೆ CFI ನ ಸಮಾವೇಶ ಕೂಡ ನಡೆಯುತ್ತೆ. ಒಟ್ಟಿನಲ್ಲಿ ಇಡೀ ಕರಾವಳಿಯಲ್ಲಿ ಹಿಜಾಬ್ ವಿಚಾರ ಈಗ ಸದ್ಯಕ್ಕೆ ತಣ್ಣಗಾಗ್ತಾ ಇದೆ. ಇದರ ನಡುವೆ ಮತ್ತೆ ಹಿಜಾಬ್ ಕಿಚ್ಚನ್ನ ಹಚ್ಚೋಕೆ CFI ಪ್ರಯತ್ನ ಮಾಡ್ತಾ ಇದೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಹಿಜಾಬ್ ವಿವಾದ ಇದೆ. ಈ ವಿವಾದ ನಡೆಯುವ ಕೂಡ ಹಲವು ಕಾಲೇಜುಗಳಲ್ಲಿ ಹಿಜಾಬ್ ಅನ್ನ ಧರಿಸಿ ತರಗತಿಯಲ್ಲಿ ಕೂತ್ಕೊಳ್ಳೋಕೆ CFI ನ ಪದಾಧಿಕಾರಿಗಳು ಅಂದ್ರೆ CFI ನ ಕಾರ್ಯಕರ್ತರು ಪ್ರಯತ್ನವನ್ನ ಮಾಡಿದ್ರು, ಆದ್ರೆ ಇದಕ್ಕೆ ಕಾನೂನು ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಆದ್ರೆ ಇವಾಗ ಮತ್ತೆ ಎಲ್ಲರನ್ನ ಒಗ್ಗೂಡಿಸಿ ಹಿಜಾಬ್ ಬೇಕು ಅಂತ ಹೇಳಿ ಬಲ ಮಾಡೋಕೆ ಎಲ್ಲರೂ ಕೂಡ ಸಿದ್ಧತೆ ಮಾಡಿದಂತಿದೆ. ಹರೀಶ್,